ಎಲ್ಲರಿಗೂ ನಮಸ್ಕಾರ. ಊರುಕೇರಿ ಭಾಗ ಎರಡರ ಮುಂದುವರೆದ ಕಥೆಯನ್ನು ಈ 24ನೇ ಅವಧಿಯಲ್ಲಿ ಕೆಲವೊಂದನ್ನು ಹಂಚಿಕೊಳ್ಳೋಣ. ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಈ ಅವಧಿಯಲ್ಲಿ ಕೆಂಗೇರಿ ಉಪನಗರದಲ್ಲಿ ತಾವು ಮೊದಲಿಗೆ ಮಾಡಿದ ಬಾಡಿಗೆ ಮನೆ, ಆ ವಾತಾವರಣ, ಜನರ ಮನಸ್ಥಿತಿ, ಆಗಿನ ಕಾಲದ ಒಂದಷ್ಟು ಸಂದರ್ಭಗಳನ್ನು ಈ ಅವಧಿಯಲ್ಲಿ ಅವರು ಹೇಳಿದ್ದಾರೆ, ಈ ಭಾಗದಲ್ಲಿ ಹೇಳಿದ್ದಾರೆ, ಅದನ್ನು ನಾವು ಹಂಚಿಕೊಳ್ಳೋಣ. ಸೊ ಸಿದ್ಧಲಿಂಗಯ್ಯವರು ವಾಸ ಮಾಡ್ತಿದ್ದ ಈ ಹಿಂದಿನ ಕೊಠಡಿಗೆ ಹೆಚ್ಚು ಜನ ಗೆಳೆಯರು ಬರ್ತಾಯಿದ್ರು. ಅವರು ಯಾವತ್ತೂ ಸಮಾಜಮುಖಿ, ಗೆಳೆಯರ ಜೊತೆನೇ ಜಾಸ್ತಿ ಇರ್ತಿದ್ರು. ಮತ್ತು ಆ ಗೆಳೆಯರು ಇವ್ರ ಕೊಠಡಿಯಲ್ಲೇ ತಂಗ್ತಾಯಿದ್ರು. ಮತ್ತು ಇವ್ರ ಪುಸ್ತಕ ಸಂಗ್ರಹ ಕೂಡ ಹೆಚ್ಚಾಗ್ತಾ ತೊಡಗಿತು. ಹಾಗಾಗಿ ಕೊಠಡಿ ಭಾಳ ಚಿಗದು ಅನ್ನಿಸ್ತು. ಹಾಗಾಗಿ ಬೆಂಗಳೂರಿನ ಇನ್ನೊಂದು ಬಡಾವಣೆಯಲ್ಲಿ ಒಂದು ಮನೆಯನ್ನು ಬಾಡಿಗೆ ತೆಗೆದುಕೊಳ್ಳೋದಕ್ಕೆ ಯೋಚನೆ ಮಾಡಿದ್ರು. ಹಾಗಾಗಿ ಒಬ್ಬ ಏಜೆಂಟಿನಿಗೆ ಹೇಳಿ, ನೋಡಪ್ಪ ಒಂದು ಬಾಡಿಗೆ ಮನೆ ಹುಡುಕೊಡು, ನನಗೆ ಸ್ವಲ್ಪ ದೊಡ್ಡದಾಗಿರೋದು ಅಂತ ಕೇಳಿದ್ರು. ಆತ ಸ್ವಲ್ಪ ದಿನ ಎಲ್ಲೂ ಕಾಣಿಸ್ತಿಲ್ಲ ಏಜೆಂಟು. ಆ ನಂತರ ಒಂದು ದಿವಸ ಅವನು ಬಂದ, ಒಂದು ಸರ್ ಒಂದು ಒಳ್ಳೆ ಮನೆ ಸಿಕ್ಕಿದೆ, ಅದು ನಿಮ್ಗೆ ಚೆನ್ನಾಗಿ ಶೂಟ್ ಆಗುತ್ತೆ, ಆ ಮನೆಯಲ್ಲಿ ದೊಡ್ಡ ಕೊಠಡಿ ಇದೆ, ಒಂದು ಬೆಡ್ರೂಮ್ ಬೇರೆ ಇದೆ ಅಂತ ಹೇಳ್ದ. ಆಮೇಲೆ ಅವನು ಹೇಳಿದ ಬಾಡಿಗೆ, ಅವನು ಹೇಳಿದಂಥ ಅಡ್ವಾನ್ಸ್, ಮುಂಗಡ ಹಣ, ಎರಡೂ ಸಕಾರಣ, ಇವ್ರಿಗೆ ಹೊಂದಿಕೆ ಆಗ್ತಿತ್ತು. ಹಾಗಾಗಿ ಸಂಜೆ ಮನೆಯನ್ನು ನೋಡಿ ನಿಮ್ಗೆ ಒಪ್ಪಿಗೆ ಆದರೆ ಮಾಲೀಕನಿಗೆ ಅಡ್ವಾನ್ಸ್ ಕೊಟ್ಬಿಡಿ ಅಂತ ಹೇಳ್ದ. ಸಂಜೆ ಈ ಏಜೆಂಟ್ ಜೊತೆ ಸಿದ್ಧಲಿಂಗಯ್ಯವರು ಆ ಹೊಸ ಬಾಡಿಗೆ ಮನೆ ಕಡೆಗೆ ಹೊರಟರು. ಬಾಡಿಗೆಗೆ ಹೋಗಬೇಕಾದ ಮನೆ ಮಾಲೀಕನ ಪಕ್ಕದಲ್ಲೇ, ಆ ಮನೆ ಮಾಲೀಕ ಬಾಡಿಗೆ ಮನೆ ಪಕ್ಕದಲ್ಲೇ ಮಾಲೀಕನ ಮನೆ ಕೂಡ ಇತ್ತು. ಇಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಇದೊಂದು ಬೋರ್ಡ್ ನೋಡಿ, ಮುಂದಕ್ಕೆ ಸೂಟ್ ಆಗುತ್ತೆ, ಖಾಲಿ ಜಾಗ ಬಿಟ್ಟಿದ್ದೀನಿ, ಇಲ್ಲಿ ಬ್ರಾಹ್ಮಿನ್ ಸ್ಪೇಸ್ ಅಂತೇನೋ ಒಂದಿದೆ, ಅದು ಮುಂದೆ ಗೊತ್ತಾಗುತ್ತೆ ಜಾತಿ ಪ್ರಜ್ಞೆ ಬಗ್ಗೆ. ಹೊಸ ಮನೆ ಸಿದ್ಧಲಿಂಗಯ್ಯವರಿಗೆ ಒಪ್ಪಿಗೆ ಆಯಿತು. ಮಾಲೀಕ ಮುಂಗಡ ಹಣ ತೆಗೆದುಕೊಳ್ಳಲು ಮನೆಯೊಳಗಡೆ ಕರೆಸ್ತ. ಸಿದ್ಧಲಿಂಗಯ್ಯವರು ಮತ್ತು ಏಜೆಂಟ್ ಇಬ್ಬರು ಆತನ ಮನೆಯೊಳಗೆ ಹೋಗಿ ಚಾಪೆ ಮೇಲೆ ಕೂತ್ಕೊಂಡ್ರು. ಆಗ ಈ ಥರ ಸೋಫಾ ಗಿಫಾ ವ್ಯವಸ್ಥೆ ಎಲ್ಲ ಇರಲಿಲ್ಲ, ಇದೆಲ್ಲ 40 ವರ್ಷದ ಹಿಂದಿನ ಕತೆ ಹತ್ತತ್ರ. ಸೊ ಅವ್ರು ಕೂತ್ಕೊಂಡ್ರು. ಏನು ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಮದುವೆ ಆಗಿದೆಯಾ ಕೇಳಿದ್ರು. ಎಲ್ಲ ಹೇಳಿದ್ರು, ವಿಶ್ವವಿದ್ಯಾಲಯದಲ್ಲಿ ನಾನು ಪ್ರೊಫೆಸರ್ ಕೆಲಸ ಮಾಡ್ತಾಯಿದ್ದೀನಿ, ಅವಿವಾಹಿಕ ಅಂತ ಎಲ್ಲ ಹೇಳಿದ್ರು. ಅವನಿಗೂ ಒಪ್ಪಿಗೆ ಆಯಿತು. ಮುಂಗಡ ಹಣವನ್ನು ಮಾಲೀಕನ ಕೇಳ್ದ, ಇವರು ಕೊಟ್ಟರು. ಅವನು ಎಣಿಸ್ತಾ ಇದ್ದ, ಮಾಲೀಕ ಎಣಿಸ್ತಿದ್ದವನು ಅರ್ಧಕ್ಕೆ ನಿಲ್ಲಿಸ್ತ. ಇವನು ಯೋಚಿಸಿದವನು, ನಿಮ್ದು ಯಾವ ಜಾತಿ ಅಂತ ಕೇಳ್ದ. ಸಿದ್ಧಲಿಂಗಯ್ಯವರು ನಿರ್ಲಿಪ್ತರಾಗಿ ಉತ್ತರವನ್ನು ಹೇಳಿದ್ರು. ಇದರಿಂದ ಏಜೆಂಟ್ ಗಾಬರಿಯಾದ. ಮಾಲೀಕನು ಗೊಂದಲದಲ್ಲಿ ಮುಳುಗಿದ. ತಮಾಷೆ ಮಾಡಬೇಡಿ ಅಂತ ಹೇಳ್ದ. ಈ ತಮಾಷೆ ಅಲ್ಲ, ಸತ್ಯ ಅಂತ ಅವನಿಗೆ ಸಿದ್ಧಲಿಂಗಯ್ಯವರು ಹೇಳಿದ್ರು. ಅಂದರೆ ಇವ್ರ ಜಾತಿ ವಿಚಾರನ ಮುಚ್ಚಿಟ್ಟು ಸುಳ್ಳು ಹೇಳುವಂಥ ಒಂದು ಜಯಮಾನದವರಲ್ಲ, ಅದರ ನಂಬಿಕೆನೂ ಅವ್ರಿಗಿರಲಿಲ್ಲ. ಸೊ ಮಾಲೀಕ ತನ್ನ ಕೈಯಲ್ಲಿದ್ದ ಮುಂಗಡ ಹಣ, ಅಡ್ವಾನ್ಸ್ ಏನಿತ್ತು, ಅದನ್ನು ಸಿದ್ಧಲಿಂಗಯ್ಯವ್ರಿಗೆ ಹಿಂದಿರುಗಿಸ್ತ. ಯಾಕೆ ಅಂತ ಕೇಳಿದ್ರು ಸಿದ್ಧಲಿಂಗಯ್ಯ. ಆತ ಉತ್ತರ ಹೇಳೋದಕ್ಕಾಗಲಿಲ್ಲ, ಜಾತಿ ಕಾರಣದಿಂದಾಗಿ ನಿಮಗೆ ಮನೆ ಕೊಡೋಕ್ಕಾಗ್ತಾಯಿಲ್ಲ ಅಂತ. ನಾವು ತಕ್ಷಣಕ್ಕೆ ಮನೆಯನ್ನು ಯಾರಿಗೂ ಬಾಡಿಗೆ ಕೊಡ್ತಿಲ್ಲ ಅಂತ ಹೇಳಿ ಒಂದು ಸುಳ್ಳು ಹೇಳ್ದ. ಮಾಲೀಕ ಕೊಟ್ಟ ಕಾರಣ ನಿಜವಾದದ್ದಾಗಿಲ್ಲ, ಅದು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ, ಅದು ಕೃತಕವಾದ ಉತ್ತರ. ಸಿದ್ಧಲಿಂಗಯ್ಯವರಿಗೆ ಮಾಲೀಕನ ಬಗ್ಗೆ ಕೋಪ ಬರಲಿಲ್ಲ. ಇನ್ನೂ ಈತ ಬದಲಾಗಿಲ್ವಲ್ಲ, ಸ್ವತಂತ್ರ ಬಂದು ಇಷ್ಟೆಲ್ಲ ವರ್ಷಗಳಾದರೂ, ಇಷ್ಟೆಲ್ಲ ಶಿಕ್ಷಣ ವ್ಯವಸ್ಥೆ ಬಂದರೂ ಬದಲಾಗಿಲ್ವಲ್ಲ ಅಂಥೇಳಿ ಕನಿಕರ ಮೂಡ್ತು. ಅಂದಮೇಲೆ ಅವನ ಮನೆಯೊಳಗಿನ ಏನು ಸಾಮಾನುಗಳು ಭಾಗ ಎಲ್ಲ ನೋಡಿದ್ರು, ಆತ ಏನು ಹೇಳ್ಕೊಳ್ಳೋಷ್ಟು ಸ್ಥಿತಿವಂತೇನಾಗಿರಲಿಲ್ಲ. ಬಹುಶಃ ಆ ಮನೆ ಬಾಡಿಗೆನೇ, ಅಂದರೆ ಆ ಪಕ್ಕದ ಮನೆಯಲ್ಲಿತ್ತ, ಆ ಬಾಡಿಗೆನೇ ಇವನ ಆದಾಯದ ಮೂಲ ಆಗಿತ್ತು, ಆ ವ್ಯಕ್ತಿಯ ಆದಾಯದ ಮೂಲ ಆಗಿತ್ತು. ಮಾಲೀಕನ ಮನೆಯ ಹಾಲಿನ ಗೋಡೆಯ ಮೇಲೆ ಶ್ರೀರಾಮ, ಲಕ್ಷ್ಮಣ, ಸೀತೆ ಇರುವ ಚಿತ್ರಪಟ ಇತ್ತು. ರಾಮ ಲಕ್ಷ್ಮಣ ಸೀತೆ ಏನು ಹೇಳಿದ್ರು ಅಲ್ವಾ. ಮೂಲೆಯಲ್ಲಿ ಗಾಂಧೀಜಿ ಫೋಟೋ ಕೂಡ ಇತ್ತು. ಆಗ ಅನಿಸ್ತು ಇವ್ರಿಗೆ, ಗಾಂಧೀಜಿಯಿಂದ ಏನೂ ಕಲಿಯೋಕ್ಕಾಗಲಿಲ್ಲ ಈ ವ್ಯಕ್ತಿ, ಗಾಂಧೀಜಿ ಫೋಟೋ ಇಟ್ಕೊಂಡಿದ್ದಾನಷ್ಟೇ ಅಲ್ವಾ. ಒರಿಜಿನಲ್ ಸರ್ವಿಸ್ ಈಸ್ ಎ ಡ್ಯೂಟಿ, ದ ಕಾಸ್ಟ್ ಇನ್ ಡೋಸ್ ಓನ್ ದೆಮ್ ಸೆಲ್ಸ್, ಏನು ಗಾಂಧೀಜಿ ಹೇಳಿದ್ರು, ಇಟ್ ಹ್ಯಾಸ್ ಆಲ್ವೇಸ್ ಬೀನ್ ಎ ಮಿಸ್ಟ್ರಿ ಟು ಮೀ ಹೌ ಮೆನ್ ಕ್ಯಾನ್ ಫೀಲ್ ದೆಮ್ ಸೆಲ್ಸ್ ಹಾನರ್ಡ್ ಬೈ ದಿ ಹ್ಯುಮಿಲಿಯೇಷನ್ ಆಫ್ ದೇರ್ ಫೆಲೋ ಬೀಯಿಂಗ್ಸ್. ಜೊತೆಯಲ್ಲಿರೋಂಥವ್ರನ್ನ ಈ ಥರ ತರ್ತಮ್ಯ ಮಾಡೋದು ಇಷ್ಟ ಆಶ್ಚರ್ಯ ಆಗುತ್ತೆ ಅಂತ ಗಾಂಧೀಜಿ ಹೇಳಿದ ಮಾತು ಸತ್ಯ ಆಗುತ್ತೆ. ಈ ಜಾತಿ ಪದ್ಧತಿ ಆ ವ್ಯಕ್ತಿ ಹೇಗೆ ಕಂಡ ಸಿದ್ಧಲಿಂಗಯ್ಯವರಿಗೆ ಅಂದರೆ, ಜಾತಿ ಪದ್ಧತಿಯ ತಾರತಮ್ಯದಲ್ಲಿ ನಂಬಿಕೆ ಇಟ್ಟ ಅಸಂಖ್ಯಾತ ಜನರ ಪ್ರತಿ ಇವತ್ತು ಕೂಡ ಅದು ಇದೆ. 40 ವರ್ಷದ ಹಿಂದಿನ ಘಟನೆ ಆದರೂ ಇವತ್ತು ನೀವು ಬೇರೆ ಬೇರೆ ಕಡೆ ಹೋದಾಗ, ಸಿಟಿ ಕಡಿಮೆ ಆಗಿರ್ಬೋದು, ಹಳ್ಳಿ ಪ್ರದೇಶದಲ್ಲಿ ಇವತ್ತು ಕೂಡ ಆ ಥರ ಜನ ಇದ್ದಾರೆ. ಸೌಮ್ಯ ಸ್ವಭಾವದ ಸಾತ್ವಿಕನಂತಿದ್ದ ಮಾಲೀಕ ಸಿದ್ಧಲಿಂಗಯ್ಯವರಿಗೆ ಕೆಟ್ಟನವನಾಗಿ ಏನು ಕಾಣಲಿಲ್ಲ. ಅವನ ನಂಬಿಕೆಯ ಬಗ್ಗೆ ಅವರಿಗೆ ಒಂದು ಕ್ಷಣ ಬೇಸರ ಆಯಿತು, ಛೇ ಈ ಥರ ಎಲ್ಲ ಮಾಡ್ತಾರಲ್ಲ ಅಂತ. ಆಗಲೇ ಆ ವ್ಯಕ್ತಿಗೆ ಇಳಿವಯಸ್ಸಾಗಿತ್ತು. ಆತ ತನ್ನ ನಂಬಿಕೆಗಳನ್ನು ಇನ್ನು ಬದಲಾಯಿಸ್ಕೊಳ್ಳಲಾರ, ಅವನಿಗೆ ಉಪದೇಶ ಹೇಳಿ ಏನು ಉಪಯೋಗ ಇಲ್ಲ ಅಂತ ಅವ್ರಿಗನ್ನಿಸ್ತು.
ಒಂದು ಮೂಲೆಯಲ್ಲಿ ಕುಳಿತು ನೋಡುತ್ತಿದ್ದ ಮಾಲೀಕನ ಹೆಂಡತಿ ಸಂಭವಿಸಲಿದ್ದ ಭಾರೀ ಅನಾಹುತವೊಂದು ಹೇಗೋ ತಪ್ಪಿತು ಎಂದು ನಿಟ್ಟಿಸಿರುಬಿಟ್ಲು. ಗಂಡಸರಿಗಿಂತ ಹೆಂಗಸರೇ ಕೆಲವೊಮ್ಮೆ ಜಾತಿ ಪದ್ಧತಿ ಬಗ್ಗೆ ಜಾಸ್ತಿ ಆಸಕ್ತರು ಅನ್ನೋದನ್ನು ಇದ್ರ ಮೂಲಕ ನಾವು ಗುರುತಿಸ್ಕೊಳ್ಳೋದು. ಜಾತಿ ಪದ್ಧತಿಯನ್ನು ವಿರೋಧಿಸಿ ಸಿದ್ಧಲಿಂಗಿ ಅವರು ಮಾಡಿದ ಭಾಷಣಗಳು, ಎಷ್ಟೆಲ್ಲ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದು ಇವೆಲ್ಲ ಅವ್ರಿಗೆ ನೆನಪಾಯಿತು. ಈಗೆಲ್ಲ ಪ್ರಯೋಜನಕ್ಕೆ ಬರ್ತಾ ಇಲ್ವಲ್ಲ, ನನಗೆ ಒಂದು ಮನೆ ಬಾಡಿಗೆ ಸಿಗ್ತಾ ಇಲ್ವಲ್ಲ ಅಂತ ಅನ್ನಿಸ್ತು. ಕೊನೆಗೆ ಅವ್ರು ಅಂದ್ಕೊಳ್ತಾರೆ, ಈತ ಈ ಮಾಲೀಕ ಇದ್ದಾನಲ್ಲ ಅವನು ಜಾತಿ ಪದ್ಧತಿಯ ತಾರತಮ್ಯದಲ್ಲಿ ನಂಬಿಕೆ ಇಟ್ಟ ಅಸಂಖ್ಯಾತ ಜನರ ಪ್ರತಿನಿಧಿ ಅಂತ ಹೇಳಿ ಅವರು ಭಾವಿಸ್ಕೊಂಡ್ರು. ಕೊಂಚ ಹೆದರದಂತೆಯೂ ಆ ವ್ಯಕ್ತಿ ಇದ್ದ. ಏಜೆಂಟು ಕಮಿಷನ್ ಮಿಸ್ ಆದ ಚಿಂತೆಯಲ್ಲಿ ಅಲ್ಲಿ ಏರ್ಪಟ್ಟಿದ್ದ ಮೌನವನ್ನು ಮುರಿಯಬೇಕಾಗಿತ್ತು. ಸಿದ್ಧಲಿಂಗಿಯವರು ಮಾಲೀಕನಿಗೆ ಆಯ್ತು ಬಿಡಿ ಅಂತ ಹೇಳಿ ಎದ್ದೋಡುವಾಗ ಇವ್ರಿಗೆ ಅರಿವಿಲ್ಲದಂತೆ ಅಭ್ಯಾಸದಲ್ಲಿದ್ದ ಅವರಿಗೆ ನಮಸ್ಕಾರವನ್ನು ಮಾಡಿದ್ರು. ಆ ನಮಸ್ಕಾರ ಆತನ ಮುಖದಲ್ಲಿ ಎದ್ದು ಕಾಣುತ್ತಿದ್ದ ಸೌಮ್ಯತೆಗೆ ಮನುಷ್ಯ ಸಹಜವಾಗಿ ಸಿದ್ಧಲಿಂಗಿ ಅವರು ತೋಡಿದ ಪ್ರತಿಕ್ರಿಯೆಯಂತೆ ಇರ್ತೇನೋ ಅಂತ ಅಂದ್ಕೊಳ್ತಾರೆ. ಈ ರೀತಿಯಾಗಿ ಆ ಘಟನೆಯೇನೋ ಆಯಿತು. ಆಯಿತು ಅಂದರೆ ಏನು ಅಂದರೆ, ಕೆಲವರು ಈ ಸಂಪ್ರದಾಯದ ಹೆಸರಲ್ಲಿ ಸಂವಿಧಾನದ ಆಶಯಗಳನ್ನೆಲ್ಲ ಅಲ್ವಾ ಗಾಡಿ ತೂರುವಂಥದ್ದು ಅದು ಇದು ಈ ಘಟನೆಯಲ್ಲಿ ಕಾಣಿಸುತ್ತೆ. ಇರಲಿ, ನೀವು ದಲಿತನಾಗಿ ಹುಟ್ಟಲೇಬಾರ್ದಿತ್ತು ಎನ್ನುವಂತೆ ಮಾಲೀಕ ಕನಿಕರದಿಂದ ಮುಚ್ಚಿಡಲಾರದ ಪ್ರೀತಿಯಿಂದ ಸಿದ್ಧಲಿಂಗಯ್ಯನೊಮ್ಮೆ ನೋಡ್ತಾನಂತೆ. ಸಿದ್ಧಲಿಂಗಯ್ಯರು ಅವನಿಗೆ ಮತ್ತೊಮ್ಮೆ ನಮಸ್ಕರಿಸಿ ತಮ್ಮ ಕೇರಿಯ ಕಡೆಗೆ ಅವರು ಹೆಜ್ಜೆಯನ್ನು ಹಾಕ್ತಾರೆ. ಸೊ ಅವ್ರು ಹೇಳ್ತಾರೆ ಈ ಮಾತು ತುಂಬ ಮುಖ್ಯ ನೋಡಿ, ದಲಿತರ ಕೇರಿಯಿಂದ ಎಲ್ಲ ಜಾತಿಯ ಜನ ವಾಸಿಸುವ ಊರಿಗೆ ಹೋಗುವ ನನ್ನ ಪ್ರಯತ್ನ ವಿಫಲವಾಗಿತ್ತು. ಪ್ರಥಮ ಪ್ರಯತ್ನ ಆದರೆ ಅದು ವಿಫಲ ಆಗಿತ್ತು, ಆ ನಂತರ ಅದು ಸಕ್ಸಸ್ ಆಗುತ್ತೆ. ಮೊದಲನೇ ಪ್ರಯತ್ನಗಳಲ್ಲಿ ಭಾಳಷ್ಟು ಚೆನ್ನಾಗಿ ಈ ಥರ ವಿಫಲತೆ ಕಾಣ್ತಾರೆ. ನೀವು ನಿಮ್ಮ ಜಾತಿಯನ್ನು ಹೇಳಬಾರ್ದಿತ್ತು ಸರ್, ಬೇರೆ ಯಾವುದಾದ್ರೂ ಜಾತಿ ಹೇಳಬೇಕಾಗಿತ್ತು ಅಂತೇಳಿ ಏಜೆಂಟು ಬುದ್ಧಿವಾದ ಹೇಳ್ಕೋದ. ಸಿದ್ಧಲಿಂಗ ಅವ್ರಿಗೆ ಅದು ಹಿಡಿಸ್ತಿಲ್ಲ, ಆ ಮಾತು ಹಿಡಿಸ್ತಿಲ್ಲ. ಸುಳ್ಳು ಜಾತಿ ಹೆಸರು ಹೇಳ್ಕೊಂಡು ನಾವು ಮನೆಗೆ ಪಡೆಯೋದು ಅವ್ರಿಗೆ ಇಷ್ಟ ಬರಲಿಲ್ಲ, ಸರಿ ಬರಲಿಲ್ಲ. ಹಾಗಾಗಿ ಅವ್ರಿಗಾದ ನೋವು ಕೂಡ ಸಿದ್ಧಲಿಂಗಯ್ಯವ್ರಿಗಾದ ನೋವು ಕೂಡ ಏಜೆಂಟ್ಗೂ ಸ್ವಲ್ಪ ಇದಾಯಿತು, ಫೀಲ್ ಆಯಿತು. ಅವನು ಅದ್ರಲ್ಲಿ ಭಾಗಿಯಾದ, ಆತ ದಲಿತ ಅಲ್ಲ, ಆದರೂ ಕೂಡ ಅವನು ದಲಿತರಿಗೆ ಮನೆ ಬಾಡಿಗೆ ಕೊಡಬಾರ್ದು ಅನ್ನೋ ವಾದದಲ್ಲಿ ಸರಿ ಇಲ್ಲ ಅನ್ನೋ ಒಂದು ನಂಬಿಕೆ ಅವನಿಗಿತ್ತು. ಇಂಥದ್ರಿಂದ ಅವರು ಮುಂದೆ ಬಂದರು. ಆದರೆ ಹೀಗೆ ಇರಲಿಲ್ಲ ಕಾಲ. ಅದೇ ಏಜೆಂಟು ಇನ್ನೊಂದು ಸ್ವಲ್ಪ ದಿನ ಆದ ನಂತರ, 10-15 ದಿವಸಗಳ ನಂತರ ಮತ್ತೆ ಬಂದ. ಮತ್ತೆ ಬಂದು, ಸರ್ ಇನ್ನೊಂದು ಮನೆ, ಒಂದು ಹೊಸ ಮನೆ ಸಿಕ್ಕಿದೆ, ಆ ವ್ಯಕ್ತಿ ಮೇಲ್ವರ್ಗದವನು, ಆದರೆ ಅವನಿಗೆ ನಿಮ್ಮ ಜಾತಿ ಬಗ್ಗೆ ಎಲ್ಲ ಹೇಳಿದ್ದೀನಿ, ಅವನ ಜಾತಿಯಲ್ಲೆಲ್ಲ ನಂಬಿಕೆ ಇಲ್ಲ. ಸೊ ಹಾಗಾಗಿ ಅವ್ನಿಗೆ ಯಾವುದೇ ತಕರಾರು ಇಲ್ಲ ನಿಮ್ಮ ಜಾತಿ ಬಗ್ಗೆ, ಬರ್ರಿ ಅಂತ ಹೇಳ್ದ. ಸೊ ಮನೇನ ಒಪ್ಕೊಂಡ್ರು, ಬಾಡಿಗೆ ಎಲ್ಲ ಕಮಿಷನ್ ಎಲ್ಲ ಆಯಿತು, ಕಮಿಷನ್ ಕೊಡೋಕೆ ಹೋದರು. ಆತ ಬಲವಾಗಿ ಏನು ಮಾಡ್ದ, ಮೊದಲು ನಿರಾಕರಿಸಿದೆ, ಯಾಕಂದರೆ ಬಾಡಿಗೆ ಮೊದಲನೇದಾಗಿರಲಿಲ್ಲ ಅದಕ್ಕೋಸ್ಕರ. ಈಗ ಇನ್ನೊಂದು ಮನೆಯನ್ನು ಅವನು ಹುಡುಕಿದ್ದಾನೆ. ಆಯಿತಾ, ಇವ್ರಿಗೆ ಆಶ್ಚರ್ಯ ಆಯಿತು ಸಿದ್ಧಲಿಂಗಿಯವ್ರಿಗೆ, ಮೋ ಇವರು ಇಂಥವ್ರು ಇದ್ದಾರಲ್ಲ ಅಂತ ಹೇಳಿ ಹೋಗಿ ಆ ಹೊಸ ಮಾಲೀಕರನ್ನು ಭೇಟಿ ಮಾಡಿದ್ರು. ಇವ್ರಿಗೂ ಕೂಡ ಮನೆ ಒಪ್ಪಿಗೆ ಆಯಿತು. ಮಾಲೀಕನಿಗೆ ಜಾತಿ ಪದ್ಧತಿಯಲ್ಲಿ ನಂಬಿಕೆ ಇರಲಿಲ್ಲ, ಮನುಷ್ಯ ಒಳ್ಳೆಯವನಾಗಿದ್ದರೆ ಸಾಕು ಅನ್ನೋ ಒಂದು ನಂಬಿಕೆಯಲ್ಲಿ ಅವರಿತ್ತು. ಸೊ ಇವರು ವಿಚಾರವನ್ನು ಜಾಸ್ತಿ ಬೆಳೆಸಲಿಲ್ಲ, ತಾವೊಬ್ಬ ಕ್ರಾಂತಿಕಾರಿ ಎಂಬ ಭಾವನೆಯೂ ಅವನಲ್ಲಿ ಇದ್ದಂತೆ ಕಾಣಲಿಲ್ಲ. ಜಾತಿಗಿಂತ ಮನುಷ್ಯನ ಗುಣ ಮುಖ್ಯ ಎಂಬ ಉದಾತ್ತ ಚಿಂತನೆ ಹೇಗೋ ಅವನ ಮನಸ್ಸಿನಲ್ಲಿ ಮನೆ ಮಾಡಿತ್ತು, ಅದು ಇವರಿಗೆ ಖುಷಿ ಕೊಡ್ತು. ಆತ ಇಬ್ಬರನ್ನು, ಏಜೆಂಟು ಮತ್ತು ಸಿದ್ಧಲಿಂಗಯ್ಯವ್ರು ಇಬ್ಬರನ್ನು ಒಳಗಡೆ ಕರೆದು ಕಾಫಿ ಕೊಟ್ಟು ಮುಂಗಡವನ್ನು ಇಸ್ಕೊಂಡು ನಮಸ್ಕರಿಸಿ ನಾಳೆ ಬರೋದಾಗಿ ವಾಪಸ್ ಬಂದರು. ಹೀಗೆ ಏಜೆಂಟು ಮನೆ ಒಂದು ಕೊಡಿಸ್ಬಿಟ್ನಲ್ಲ ಇವರಿಗೆ ಅನ್ನೋ ಒಂದು ಸಂತೋಷದಲ್ಲಿದ್ದ. ಸೊ ಸಿದ್ಧಲಿಂಗಯ್ಯವ್ರ ಮನೆಯಲ್ಲಿ ಕೆಲಕಾಲ ವಾಸವಾಗಿದ್ದು, ಆ ನಂತರ ವಿಶ್ವವಿದ್ಯಾಲಯಕ್ಕೆ ಹತ್ತಿರವಿದ್ದಂತಹ ಒಂದು ಸ್ಥಳಕ್ಕೆ ಅವರು ಹೊಸ ಮನೆಯನ್ನು ಹುಡ್ಕೋದಕ್ಕೆ ಪ್ರಾರಂಭ ಮಾಡಿಸಿದ್ರು. ಸೊ ಆ ಅದೇ ಸಂದರ್ಭಕ್ಕೆ ಕಾಳೆಗೊಡನಾಗವರು, ಸಿದ್ಧಲಿಂಗಯ್ಯವರ ಆಪ್ತ ಗೆಳೆಯರು, ಕೆಂಗೇರಿ ಉಪನಗರದಲ್ಲಿ ವಾಸವಾಗಿದ್ದರು. ಆತಿಥ್ಯಕ್ಕೆ ಅವರು ಭಾಳ ಹೆಸರುವಾಸಿಗೆ. ಸೊ ಡಿ ಆರ್ ನಾಗರಾಜ್ ಅವರು, ಅಭಿರಾರ್ ಕೃಷ್ಣಮೂರ್ತಿಯವರು, ಕರಿಗೌಡ ಬೀಚ್ನಳ್ಳಿಯವರು ಈ ನಾಗವರವರ ಮನೆಯ ಕಾಯಂ ಅತಿಥಿಗಳಾಗಿದ್ದರು. ಇವರೆಲ್ಲ ಒಮ್ಮೆ ಪಿ ಲಂಕೇಶ್ ಅವರ ಜೊತೆಯಲ್ಲಿ ಜ್ಞಾನ ಭಾರತಿಯಿಂದ ಕೆಂಗೇರಿ ಉಪನಗರಕ್ಕೆ ಕಾಲ್ನಡಿಗೆಯಲ್ಲಿ ಹೋಗಿ ಕಾಳೇಗೌಡರ ಮನೆಯನ್ನು ತಲುಪಿ ಉಪಹಾರವನ್ನು ಸೇವಿಸಿದ್ರಂತೆ, ಆತಿಥ್ಯ ಸೇವಿಸಿದ್ರಂತೆ. ಪಿ ಲಂಕೇಶ್ ಆಗ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್ ಉಪನ್ಯಾಸಕರಾಗಿದ್ರಂತೆ. ಆ ನೆನಪನ್ನು ಅವರು ಹಂಚಿಕೊಂಡಿದ್ದಾರೆ. ಆ್ಯಕ್ಚುಲಿ ಜ್ಞಾನಭಾರತಿ ಕೆಂಗೇರಿ ಉಪನಗರಕ್ಕೆ ಅಟ್ಯಾಚ್ ಆಗಿರುವಂಥ ಒಂದು ಏರಿಯಾ ಅಂತಲೇ ಹೇಳ್ಬೋದು. ಇವರು ಗೆಳೆಯರ ಗುಂಪು, ಪಿ ಲಂಕೇಶ್ ಅವರು,
ಜೊತೆಯಲ್ಲಿ ಈ ಮೂರು ಜನ ಗೆಳೆಯರು ಕರಿಗೌಡ ಬೀಚ್ನಳ್ಳಿ, ಅಗ್ರಹಾರ್ ಕೃಷ್ಣಮೂರ್ತಿ, ಡಿ ಆರ್ ನಾಗರಾಜ್ ಅವರು ಈ ಕೊನೆಯಲ್ಲಿರುವಂಥ ಚಿತ್ರ ಕಾಳೇಗೌಡ ನಾಗ ಅವರ ಮನೆಗೆ ಹೋಗಿರುವಂಥ ಒಂದು ಸಂದರ್ಭ ಅವರ ಫೋಟೋಗಳಷ್ಟೇ ಹಾಕಿದೆ. ಈ ಅವರು ಅಂದರೆ ಲಂಕೇಶ್ ಎಲ್ಲರ ಸಾಂಸ್ಕೃತಿಕ ನಾಯಕರಾಗಿದ್ದರು. ಈ ಯುವ ಪೀಳಿಗೆಯ ಜನ ತರುಣ ಬರಹಗಾರರು, ಹೋರಾಟಗಾರರು ಲಂಕೇಶ್ರ ಹಿಂದೆ ಮುಂದೆ ಯಾವಾಗಲೂ ಓಡಾಡ್ತಾ ಇದ್ದಂತೆ. ಆ ಸಂದರ್ಭದಲ್ಲಿಯೇ ಅವರು ಕೆಂಗೇರಿ ಉಪನಗರವನ್ನು ಮೊದಲು ನೋಡಿದ್ದು. ಕೆಲ ಸಮಯದ ನಂತರ ಕೆಂಗೇರಿಯ ಮಿತ್ರರಾದ ಅರಳಪ್ಪ ಅವರು ಉಪನಗರದಲ್ಲಿ, ಕೆಂಗೇರಿ ಉಪನಗರದಲ್ಲಿ ಒಂದು ಬಾಡಿಗೆ ಮನೆಯನ್ನು ಕೊಡಿಸಿದ್ರಂತೆ. ಮಾಲೀಕರ ಜೊತೆ ಅವರೇ ಹೆಚ್ಚು ಮಾತಾಡಿ ಒಪ್ಪಿಸಿದ್ರಿಂದ ಜಾತಿ ಸಮಸ್ಯೆಯನ್ನು ಕಾಡಲಿಲ್ಲ. ಆ ಮನೆಯ ಮಾಲೀಕರು ಬೆಂಗಳೂರಿನಲ್ಲಿ ಇದ್ದಿದ್ದು ಇದೀಗ ಕಾರಣ. ಕೆಂಗೇರಿ ಉಪನಗರ ಆಗ ಬೆಂಗಳೂರಿನ ಹೊರವಲಯಾಗಿತ್ತು, ಈಗ ಅದೆಲ್ಲ ಬೆಂಗಳೂರು ಆಗಿಬಿಟ್ಟಿದೆ, ಅದು ನಿಮ್ಗೆ. ಸೊ ಹಾಗಾಗಿ ಮಾಲೀಕರು ಇವ್ರ ಜಾತಿಯನ್ನು ತಿಳಿಯುವ ಆಗಾಗ ಅವರು ಬಾಡಿಗೆ ವಸೂಲು ಮಾಡೋಕ್ಕೆ ಅಂತ ಈ ಕೆಂಗೇರಿ ಉಪನಗರಕ್ಕೆ ಬಂದಾಗ ಕ್ಯಾಸ್ಟ್ ಯಾವುದು ಅಂತ ಕೇಳುವ ಕುತೂಹಲವನ್ನು ತೋರಿಸಿದ್ದುಂಟು. ಅದಕ್ಕೆ ಸಿದ್ಧಲಿಂಗಯ್ಯವರು ಪ್ರೋತ್ಸಾಹವನ್ನು ಕೊಡಲಿಲ್ಲ, ಅವರು ಹೇಳೂ ಇಲ್ಲ. ಹೀಗಾಯಿತು. ಹೀಗೆ ಇರಬೇಕಾದ್ರೆ ಒಂದು ದಿವಸ ರಾತ್ರಿ 9 ಗಂಟೆಗೆ ಅವರು ಕೆಂಗೇರಿ ಉಪನಗರದಲ್ಲಿ ಬಸ್ ಹಿಡಿದು ಮನೆ ಕಡೆಗೆ ಹೋಗ್ತಾಯಿದ್ರು. ಯಾರೋ ಹಿಂದಿಂದ ಸಿದ್ಧಲಿಂಗಯ್ಯ ಅಂತೇಳಿ ಕರೆದಿದ್ದು ಕೇಳಿಸ್ತು. ಇವರು ದೂರದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದ್ರಲ್ಲ, ಯಾರಿರ್ಬೋದು ಅಂತ ಅವ್ರ ಹತ್ರ ಹೋದರು. ನೋಡಿದ್ರೆ ಅವರು ಕನ್ನಡದ ಕವಿ ಪ್ರೊಫೆಸರ್ ಕವೆಂ ರಾಜಗೋಪಾಲ್ ಅವರು ಏಕಾಂಗಿಯಾಗಿ ಹೆಗಲಿಗೆ ಚೀಲವನ್ನು ನೇತಾಕೊಂಡು ನಿಂತಿದ್ರು. ಕತ್ತಲಲ್ಲಿ ಕವೆಂ ಅದು ಹೇಗೆ ಸಿದ್ಧಲಿಂಗಯ್ಯವ್ರನ್ನ ಗುರ್ತಿಡಿದ್ರು ಗೊತ್ತಾಗಲಿಲ್ಲ. ಇವ್ರಿಗೆ ಆಶ್ಚರ್ಯ ಆಯಿತು, ಏನು ಸರ್ ಇಲ್ಲಿದ್ದೀರಾ ಅಂತ ಕೇಳಿದ್ರು. ಅವರು ನೀವಿಲ್ಲೇ ಕೊಡಾಡ್ತಿದ್ದೀರಾ ಅಂತ ಅವ್ರು ಇವ್ರನ್ನ ಪ್ರಶ್ನೆ ಮಾಡಿದ್ರು. ಸರ್ ನಾನು ಬಾಡಿಗೆ ಮನೆ ಹಿಡಿದು ಇಲ್ಲೇ ವಾಸ ಮಾಡಿದ್ದೀನಿ ಸರ್ ಅಂತ ಸಿದ್ಧಲಿಂಗಯ್ಯವ್ರು ಹೇಳಿದಾಗ, ತಮ್ಮ ಮನೆ ಇಲ್ಲೇ ಉಪನಗರದಲ್ಲೇ ಇದೆ, ಆ ಮನೆಯಲ್ಲಿ ಯಾರೂ ವಾಸ ಇಲ್ಲ ಕಣಯ್ಯ, ಆ ಮನೆ ಖಾಲಿ ಬಿದ್ದಿದೆ, ನೀವು ನಮ್ಮ ಮನೇಲಿ ಹಾಕಿರಬಾರ್ದು, ನನಗೆ ಅಡ್ವಾನ್ಸ್ ಬೇಡ, ನಿಮಗೆ ಎಷ್ಟಿಷ್ಟ ಆಗುತ್ತೋ ಅಷ್ಟು ಬಾಡಿಗೆ ಕೊಡಿ ಅಂತಂದರು. ಇವರು ಸದ್ಯ ಅದೊಂದು ಅದೃಷ್ಟ ಅಂತಲೇ ತಿಳ್ಕೊಂಡು ಅವರ ಆಹ್ವಾನವನ್ನು ತಕ್ಷಣವೇ ಒಪ್ಕೊಂಡ್ರು. ಸೊ ಇವರೇ ಸಿದ್ಧಲಿಂಗಯ್ಯವರಿಗೆ ಯಲಂಕ ಉಪನಗರದಲ್ಲಿ ಮನೆಯನ್ನು ಕೊಟ್ಟಂತಹ ಕವಿಂ ರಾಜಗೋಪಾಲ, ಪ್ರೊಫೆಸರ್ ಕವಿಂ ರಾಜಗೋಪಾಲ ಕವಿಗಳು. ಸೊ ಈ ಮನೆ ಸಿದ್ಧಲಿಂಗಯ್ಯವ್ರಿಗೆ ಬಹಳ ಖುಷಿಯಾಯಿತು. ವಾಸ ಈ ಮನೆ ಏನು ಅಡ್ವಾನ್ಸ್ ಏನಿದೆ ಅದನ್ನ ವಾಪಸ್ ಪಡ್ಕೊಂಡು ಹಳೆ ಮನೆದು ಅದನ್ನು ಖರ್ಚು ಮಾಡ್ಬೋದು ಅಂತ ಆಸೆ ಬೇರೆ ಕವಿಗಳಲ್ಲಿ ಚಿಗಿರುತ್ತು. ಸಿದ್ಧಲಿಂಗಯ್ಯವರಲ್ಲಿ ಅವರ ವಾಸ ಮನೆಯನ್ನು ಕವಿಂ ರಾಜಗೋಪಾಲರ ಮನೆಗೆ ಬದಲಾಯಿಸಿದರು. ಆ ಕಾಲಕ್ಕಾಗಲೇ ಕಮ್ಯುನಿಸಮ್ನ ಹಿತೈಷಿಯಾಗಿದ್ದ ಕವಿಂ ಅವರು ತಮ್ಮ ಮನೆಯನ್ನೇ ಬಾಡಿಗೆ ನೀಡುವುದನ್ನು ಸಂತೋಷಕರ ಅಂತ ಭಾವಿಸಿದರು. ಅದು ಸಿದ್ಧಲಿಂಗಯ್ಯ ಅಂಥವ್ರಿಗೆ ಬಹಳ ದೊಡ್ಡ ಹಾಲಿತ್ತು, ದೊಡ್ಡ ಮಲಗುವ ಕೋಣೆ ಆ ಮನೆಯಲ್ಲಿತ್ತು. ಆಮೇಲೆ ಆ ಮನೆ ಕಾಂಪೌಂಡ್ನಲ್ಲಿ ಗಿಡ ಮರ ಬಳ್ಳಿಗಳಿದ್ದು ಎದುರಿಗೆ ವಿಶಾಲವಾದ ಕೆರೆ ಇತ್ತು. ಆಮೇಲೆ ಬೆಳದಿಂಗ್ಲಲ್ಲಿ ಅಪೂರ್ವವಾದ ಸೌಂದರ್ಯವನ್ನು ಚೆಲ್ತಾ ಇತ್ತು. ಆ ವಾತಾವರಣದಲ್ಲಿ ಅವರು ಒಂಟಿಯಾಗಿ ಸಂತೋಷದಿಂದ ಇದ್ದರು, ಅಲ್ಲಿ ಅವರು ನೆಮ್ಮದಿಯಾಗಿ ಕೂಡ ಇದ್ದರು. ಯಾವುದೇ ಒಂದು ಅಡೆತಡೆ ಅವೆಲ್ಲ ಇರ್ತಿರ್ಲಿಲ್ಲ, ಸಾಮಾಜಿಕ ಅಡೆತಡೆಗಳು ಇರಲಿಲ್ಲ. ಹೀಗಿರಬೇಕಾದ್ರೆ ಆ ಕೆಂಗೇರಿ ಉಪನಗರದಲ್ಲಿ ಹೋಟ್ಗಳು ಭಾಳ ಅಪರೂಪ. 30-40 ವರ್ಷದಿಂದ ಅದು ಜನ ಏನು ವಿರಳ, ಈಗ ಜನ ನಿಬಿಡ ಆಗಿಬಿಟ್ಟಿದೆ, ಜನ ವಿರಳ ಆಗಿತ್ತು. ಹೋಟ್ಲುಗಳು ಅಪರೂಪ ಆಗಿದ್ದರಿಂದ ಈ ಬ್ಯಾಚುಲರ್ ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮಾಡ್ಕೊಳೋದೆಲ್ಲ ಕಷ್ಟ. ಹಾಗಾಗಿ ತಿಂಡಿ ಕಾಫಿ ಹುಡ್ಕೊಂಡು ಹೋಗೋದೇ ದೊಡ್ಡ ಸಮಸ್ಯೆ. ಮುಖ ತೊಳ್ಕೊಂಡು ಇಡ್ಲಿ ದೋಸೆ ಎಲ್ಲಿ ಸಿಗುತ್ತೆ ಅಂತ ಹುಡ್ಕೋದೇ ಇವ್ರ ಕೆಲಸ ಆಗಿತ್ತು ದಿನ. ಕೆಂಗೇರಿಗೆ ಹೋಗಿ ಒಮ್ಮೊಮ್ಮೆ ತಟ್ಟೆ ಇಡ್ಲಿ ತಿಂದು ಬರ್ತಾಯಿದ್ರು. ಕೆಂಗೇರಿಗೂ ಕೆಂಗೇರಿ ಉಪನಗರಕ್ಕೂ ಹತ್ತಿರ 1-1.5 ಕಿಲೋಮೀಟರ್ ಆಗುತ್ತೆ, ಅಷ್ಟು ದೂರ ಹೋಗಬೇಕಾಗಿತ್ತು. ಒಮ್ಮೊಮ್ಮೆ ಎದೊಳಕ್ಕೆ ಮನಸ್ಸಾಗ್ತಾ ಇರಲಿಲ್ಲ, ಇವ್ರು ಸೋಮಾರಿತನ ಯಾಕೆ ಎದೊಳೋದು ಅಂತೇಳಿ ಬಿದ್ದಿಳು. ಹಾಗೆ ಅವರು ಮಲಿಕೊಂಡೆ ಟೈಮ್ ಪಾಸ್ ಮಾಡ್ತಾಯಿದ್ರು. ಹೀಗಿರಬೇಕಂದ್ರೆ ಯಾರೋ ಹೊರಗಡೆ ಕಾಫಿ ಟೀ ಇಡ್ಲಿ ಅಂತ ಕೂಗೋದ್ರು. ಇವರಿಗೆ ಪರಮಾನಂದ ಆಯಿತು ಮಲಗಿರೋರಿಗೆ. ಆಹಾಹಾ, ನನ್ನಂಥ ಬ್ಯಾಚುಲರ್ ಕಷ್ಟವನ್ನು ಅರ್ಥ ಮಾಡಿಕೊಂಡು ಯಾರೋ ಮನೆ ಮುಂದೆನೇ ಇಡ್ಲಿ ಮಾಡ್ತಿದ್ದಾರಲ್ಲ ಅಂಥೇಳಿ ಇವರು ಖುಷಿಯಿಂದ ಎದ್ದು ಬಾಗಿಲನ್ನ ತೆಗೆದ್ರು. ಬಾಗಿಲು ತೆಗೆದು ನೋಡಿದ್ರೆ ಕಾಫಿ ಟೀ ಇಡ್ಲಿ ಅದು ಕಾಣಿಸ್ಲಿಲ್ಲ. ಅದರ ಬದಲಿಗೆ ಕಾಳೇಗೌಡ ನಾಗಾವರವರು ನಿಂತಿದ್ರು. ಅವರು ಸರ್ ಒಳಗಡೆ ಬರ್ರಿ ಅಂತ ಕರೆದ್ರು. ಕರೆದು ಇವರು ಆಚೆ ಹೋಗಿ ಎಲ್ಲ ಅಕ್ಕಪಕ್ಕ ಹುಡುಕ್ತಾ ಇದ್ದಾರೆ. ಅಕ್ಕಪಕ್ಕದ ಮನೆ ಮುಂದೆನೇ ಯಾರು ಕಾಣಲಿಲ್ಲ. ಇವ್ರಿಗೆ ಆಶಾಭಂಗ ಆಗಿ ಪಕ್ಕದ ಬೀದಿಗೆ ಹೋಗು ನೋಡಿದ್ರು, ಅಲ್ಲೂ ಯಾರೂ ಪತ್ತೆ ಆಗಲಿಲ್ಲ. ಸೊ ಮತ್ತೆ ವಾಪಸ್ ಬಂದರು. ಕಾಳೇಗೌಡ ನಾಗವರು ಬಾಗಿಲೆಲ್ಲ ನಿಂತಿದ್ರು, ಅವ್ರು ಇನ್ನೂ ಒಳಗಡೆ ಹೋಗಿರಲಿಲ್ಲ. ಯಾಕೆ ಏನು ಹುಡುಕ್ತಾ ಇದ್ದೀರಾ, ಯಾಕೆ ಇಷ್ಟು ಗಾಬರಿ ಅಂತ ಕೇಳಿದ್ರು ಸಿದ್ಧಲಿಂಗಯ್ಯವ್ರನ್ನ. ಸರ್ ಇಡ್ಲಿ ಮಾರೋ ವ್ಯಕ್ತಿನ ಹುಡುಕ್ತಾ ಇದ್ದೆ ಇಲ್ಲಿ ಅಂತ ಕೇಳಿದ್ರು. ಅದಕ್ಕೆ ಕಾಳೇಗೌಡ ಅವರು ಅವನು ಇಲ್ಲಿ ಬಂದಿದ್ದ ಅನ್ನೋದಕ್ಕೆ ಏನು ಪುರಾವೆ ಅಂತ ಕೇಳಿದ್ರು. ಆಗ ಇವರೇ ಕಾಳೇಗೌಡ ನಾಗವರ ಆಗಲೇ ಹಾಕಿದೆ, ನಾನು ಕಾಫಿ ಟೀ ಇಡ್ಲಿ ಅಂತ ಸ್ವಲ್ಪ ಹೊತ್ತಿಗೆ ಮುಂಚೆ ಕೂಗ್ದ, ಅದನ್ನು ಕೇಳಿಸ್ಕೊಂಡೆ, ಈಗ ಕಾಣಿಸ್ತಾ ಇಲ್ಲ ಅಂತ ಇವರಂದರು. ಆಗ ಕಾಳೇಗೌಡರು ಕೂಗಿದ್ದು ಇಡ್ಲಿ ಮಾರೋನಲ್ಲ ನಾನು ಅಂತ ಹೇಳಿದ್ರು ನಗ್ತ. ಸೊ ಇಂಥ ಹುಡುಗಾಟಕ್ಕೆ ಕಾಳೇಗೌಡ ನಾಗವರವರು ಕೂಗಿದ್ರು. ಆ ಕೂಗನ್ನು ಹಿಡ್ಕೊಂಡು ಇವರು ಬೆಸ್ತು ಬಿದ್ದೋಗಿದ್ರು.
ಅಂತ ಒಂದು ಸಂದರ್ಭ ವಾತಾವರಣ ಇತ್ತು ಆ ಕಾಲದಲ್ಲಿ. ಕಾಳೇಗೌಡರು ಆಗ ಇವ್ರನ್ನ ತಮ್ಮ ಮನೆಗೆ ಕರ್ಕೊಂಡೋಗಿ ಉಪಹಾರದ ಸಮಸ್ಯೆಯನ್ನು ನಿವಾರಿಸಿದ್ರು. ಈ ರೀತಿ ಕೆಲವು ವಿಶಿಷ್ಟ ಸನ್ನಿವೇಶಗಳನ್ನ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಬ್ಯಾಚುರಲ್ ಲೈಫಲ್ಲಿ ಹೇಗೆಲ್ಲ ಇರ್ತಿತ್ತು, ಜಾತಿಯ ಸಮಸ್ಯೆ ಒಂದು ಕಡೆ ಆಗ್ಬೋದು, ಅದನ್ನು ಅವರು ಹೇಳಿರುವ ರೀತಿ ಸಮಾಧಾನ ಸಂಯಮ ಅದು ಬಹಳ ವಿಶಿಷ್ಟವಾದಂಥದ್ದು. ಅಲ್ಲಿ ಒಂದು ಕ್ರೋಧ ಇಲ್ಲ, ಏನೂ ಇಲ್ಲ, ಬದಲಾವಣೆ ಆಗುತ್ತೆ, ಕಾಲ ತೆಗೆದುಕೊಳ್ಳುತ್ತೆ ಅನ್ನೋ ಒಂದು ಪ್ರಜ್ಞೆ ಅಲ್ಲಿ ಇತ್ತು ಅಂತ ಅನಿಸುತ್ತೆ. ಆದರೂ ಜನ ಇದನ್ನು ಓದಿದಾಗ ಖಂಡಿತ ಬದಲಾಗದಂತೂ ನಿಜ. ಪ್ರೊಫೆಸರ್ ಮೂರ್ತಿಯಿಂದ ಒಂದು ಪ್ರಕರಣ ಇದೆ, ತುಂಬ ವಿಶಿಷ್ಟವಾದ ಪ್ರಕರಣ ಇದು. ಇಡ್ಲಿ ದೋಸೆ ಕಾಫಿ ತಿಂಡಿ ಇದಕ್ಕೆ ಸಂಬಂಧಿಸಿದ್ದು. ಕಾಳೇಗೌಡ ನಾಗವರವರು ಮೂರ್ತಿ ಎಂಬ ಅವರ ಫ್ರೆಂಡ್ ಒಬ್ಬರಿಗೆ ಪ್ರೋತ್ಸಾಹ ನೀಡಿ ಒಂದು ಟಿಫನ್ ಹೌಸ್ ಉಪಹಾರ ಗೃಹವನ್ನು ತೆರೆಯೋದಕ್ಕೆ ಏರ್ಪಾಡು ಮಾಡಿದರು. ಅವ್ರ ಮೂರ್ತಿ ಬಹಳ ಚುರುಕಾದ ವ್ಯಕ್ತಿ, ಅವ್ರಿಗೆ ಬಹಳ ಜನಸಂಪರ್ಕ ಇತ್ತು. ಉಪಹಾರ ಮಂದಿರ ಅಂತ ಬೋರ್ಡ್ ಹಾಕಿ ಪ್ರೊಫೆಸರ್ ಮೂರ್ತಿ ಅಂತ ಕೆಳಗಡೆ ಬರೆಸಿದರು. ಪ್ರೊಫೆಸರ್ ಅಂದರೆ ಪ್ರೊಪ್ರೈಟರ್ ಅಂತ ಅರ್ಥ ಅವರಿಗೆ. ಆಗ ಸಿದ್ಧಲಿಂಗಯ್ಯವರಿಗೆ ಗೊತ್ತಿರಲಿಲ್ಲ, ನಿಧಾನ ಗೊತ್ತಾಯಿತು. ಮೂರ್ತಿಯವರ ಉಪಹಾರ ಮಂದಿರದಲ್ಲಿ ಇಡ್ಲಿ ಭಾಳ ರುಚಿಯಾಗಿ ಮಾಡೋರು. ಅವರು ದಿನ ಅಲ್ಲಿಗೆ ಹೋಗೋದಕ್ಕೆ ಪ್ರಾರಂಭ ಮಾಡಿದ್ರು. ನಾವು ಯಾರಾದರೂ ಒಂದು ರುಚಿಯಾದ ಹೋಟ್ಲು ಗೊತ್ತಾಯಿತು ಅಂದರೆ ಅಲ್ಲಿಗೆ ಹೋಗೋದು, ಬೇರೆ ಹೋಟ್ಲು ಹೋಗೋದು, ಆ ರೀತಿ ಇವರು ಅಲ್ಲಿಗೆ ಹೋಗ್ತಾಯಿದ್ರು. ಸೊ ಒಂದು ಸಲ ಈ ಸಿದ್ಧಲಿಂಗಯ್ಯವ್ರ ಮನೆಗೆ ಅನೇಕ ಜನ ಮಾರ್ಕ್ಸ್ವಾದಿ ಮಿತ್ರರು ಅತಿಥಿಗಳಾಗಿ ಆಗಮಿಸಿದರು. ಗೆಸ್ಟ್ ಎಲ್ಲ ಯಂಗ್ಸ್ಟರ್ಸ್, ಅವರೆಲ್ಲ ಬಿಸಿ ರಕ್ತದ ಯುವ ಮಾರ್ಕ್ಸ್ವಾದಿಗಳು. ರಾತ್ರಿ ಸಿದ್ಧಲಿಂಗಯ್ಯವ್ರ ಮನೆಯಲ್ಲೇ ಇದ್ದಂಥವ್ರಿಗೆ ಬೆಳಿಗ್ಗೆ ಮೂರ್ತಿಯವರು ಉಪಹಾರ ಮಂದಿರಕ್ಕೆ ಕರೆದುಕೊಂಡು ಹೋದರು. ಆ ವೇಳೆಗಾಗಲೇ ಮೂರ್ತಿಯವರು ಬಹಳ ಪರಿಚಯವಾಗಿದ್ದರು ಸಿದ್ಧಲಿಂಗಯ್ಯವ್ರಿಗೆ ಸಾಲ ಬರೆಸೋಷ್ಟು. ಎಷ್ಟು ಜನ ಅತಿಥಿಗಳು ಬಂದರೂ ಸಾಲ ಹೇಳಿ ಕೊಡಿಸಬಹುದಾದ ವಿಶ್ವಾಸ ಇದ್ದಿದ್ದರಿಂದಾಗಿ ಹತ್ತಾರು ಅತಿಥಿಗಳನ್ನ ಆ ಹೋಟ್ಲಿಗೆ ಕರ್ಕೊಂಡು ಹೋದರು ಸಿದ್ಧಲಿಂಗಯ್ಯ. ಮೂರ್ತಿಯವರು ಈ ಅತಿಥಿಗಳ ಗುಂಪನ್ನು ನೋಡಿ ಖುಷಿಯಾಯಿತು, ಬಹಳ ವ್ಯಾಪಾರ ಆಗುತ್ತೆ ಅಂತೇಳಿ ಎಲ್ಲರಿಗೂ ಕೇಳಿಸಿದಷ್ಟು ಇಡ್ಲಿಯನ್ನು ಬಡಿಸಿದ್ರು, ಸಾಲವನ್ನು ಬರೆಸಿದ್ರು ಸಿದ್ಧಲಿಂಗಯ್ಯ. ಆಗಲೂ ಅವ್ರು ಬೇಜಾರು ಮಾಡ್ಕೊಂಡಿಲ್ಲ, ಎಲ್ಲ ಗೆಳೆಯರು ತಿಂಡಿ ತಿಂದು ಕಾಫಿ ಟೀ ಕುಡಿದು ಹೊರಟಾಗ ನನ್ನ ಈ ಸಿದ್ಧಲಿಂಗಯ್ಯವರ ಅತಿಥಿಗಳಲ್ಲಿ ಒಬ್ಬರು ಪ್ರೊಫೆಸರ್ ಮೂರ್ತಿ ಅಂತ ಇದ್ದಾರಲ್ಲ, ಯಾವ ಕಾಲೇಜಲ್ಲಿ ಪ್ರೊಫೆಸರ್ ಇವರು ಅಂತ ಕೇಳಿದ್ರು. ಬಹಳ ವಿಶಿಷ್ಟವಾದ ಪ್ರಶ್ನೆ. ಸೊ ಆ ಪ್ರಶ್ನೆಗೆ ಪ್ರೊಫೆಸರ್ ಮೂರ್ತಿ ಅಂದರೆ ಯಾವುದೋ ಕಾಲೇಜ್ನಲ್ಲಿ ಇದ್ದಂಗೆ ಅಂತ ಅವರು ತರುಣ ಮಿತ್ರರು ಕೇಳಿಕೊಂಡಿದ್ರು. ಆಗ ಸಿದ್ಧಲಿಂಗಯ್ಯವ್ರಿಗೆ ಒಂದು ಹುಡುಗಾಟ ಶುರುವಾಯಿತು, ಅವರ ಕಲ್ಪನಾ ಶಕ್ತಿ ಜಾಗೃತ ಆಯಿತು. ಆಗ ಅವರು ಇದ್ರ ಬಗ್ಗೆ ಒಂದು ಹಿಂದೆಯೇ ಕತೆ ಇದೆ, ಒಂದು ದೊಡ್ಡ ಕತೆ ಇದೆ ಅಂತ ಹೇಳಿ ಅವರೆಲ್ಲ ಕುತೂಹಲಿಗಳಾಗುವಂತೆ ಮಾಡಿ ಅದೇನಂತ ಹೇಳಿದರು. ಮೂರ್ತಿಯವರು ಹಿಂದೆ ಬಹಳ ಪ್ರಸಿದ್ಧ ಕಾಲೇಜೊಂದರಲ್ಲಿ ಹಿಸ್ಟ್ರಿ ಪ್ರೊಫೆಸರ್ ಆಗಿದ್ದರು, ವಿದ್ಯಾರ್ಥಿ ಹೋರಾಟವನ್ನು ಸದಾ ಬೆಂಬಲಿಸ್ತಾ ಇದ್ದರು. ಇದನ್ನು ಕಂಡ ಆಡಳಿತ ವರ್ಗ ಅಡ್ಮಿನಿಸ್ಟ್ರೇಷನ್ ಏನು ಮಾಡ್ತು, ಮೂರ್ತಿಯವರಿಗೆ ಕಿರುಕುಳ ನೀಡ್ತು. ಸ್ವಾಭಿಮಾನಿಯಾಗಿದ್ದ ಈ ಮೂರ್ತಿಯವರು ತಿಂಗಳಿಗೆ 15,000 ಬರೋ ಸಂಬಳ ಅಲ್ವಾ, ಆ ಸಂಬಳಕ್ಕೆ ಕಾಯಂ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಜೀವನೋಪಾಯಕ್ಕಾಗಿ ಈಗ ಪುಟ್ಟದಾಗಿ ಹೋಟ್ಲ್ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರು. ಮೂರ್ತಿಯವರು ನಿಜವಾಗ್ಲೂ ಹೆಚ್ಚು ಓದಿದವರೇ ಅಲ್ಲ, ಪದವೀಧರರು ಅಲ್ವೇ ಅಲ್ಲ, ಆದರೆ ವ್ಯವಹಾರ ಜ್ಞಾನ ಚೆನ್ನಾಗಿ ಇತ್ತು. ಇಂಥ ಸಂದರ್ಭದಲ್ಲಿ ಇವರು ಕತೆ ಕಟ್ಟಿ ಹೇಳಿದ್ದು ಅಲ್ಲಿರುವಂಥ ಯುವ ಕಾಮ್ರೇಡ್ಗಳಿಗೆ ಏನಾಯಿತು, ಒಳಗಡೆ ಹೋಯಿತು. ಅವರ ಕೆಲಸ ಮಾಡ್ತಿದ್ದನ್ನು ನೋಡಿದ್ರು ಈ ಅತಿಥಿಗಳು, ಯುವ ಮಾರ್ಕ್ಸ್ವಾದಿಗಳು ಬಹಳ ನೊಂದುಕೊಂಡ್ರು. ಅವರ ಕ್ರಾಂತಿಕಾರಿ ಧೋರಣೆಯನ್ನು ಬಗೆ ಬಗೆಯಾಗಿ ಪ್ರಶಂಸೆ ಮಾಡತೊಡಗಿದರು. ಮೂರ್ತಿಯವರಿಗೆ ಇವರ ಮಾತುಗಳಿಂದ ಗೊಂದಲ ಆಯ್ತು, ಏನು ಮಾತಾಡ್ತಾ ಇದ್ದಾರೆ ಇವರು ಅಂತ. ಕೆಲವರು ಹೋಗಿ ಮೂರ್ತಿಯವರ ಕೈ ಕುಲ್ಕೋದ್ರು, ಇನ್ನು ಕೆಲವರು ಬಿಗಿದಪ್ಪಿಕೊಂಡ್ರು, ತಪ್ಪಿಕೊಂಡ್ರು, ನಿಮ್ಮ ಜೊತೆ ನಾವಿದ್ದೀವಿ ಅಂತ ಅಂದರು. ಕಾಮ್ರೇಡ್ ಅಂದರು. ಇವರಿಗೆಲ್ಲ ಏನಾಗಿದೆ ಏನಾಗಿದೆ, ಸಾಲದ ಲೆಕ್ಕಲ್ಲಿ ತಿಂದಿದ್ದು ಅಲ್ಲದೆ ಲೆಕ್ಕ ಬರೆಸಿದ್ದು ಅಲ್ಲದೆ ಇನ್ನೂ ಜೊತೆಯಲ್ಲಿ ಇರ್ತೀವಿ ಅಂತಾರಲ್ಲ, ಇನ್ನೆಷ್ಟು ಇಡ್ಲಿ ಸಂಹಾರಕ್ಕೆ ಇವ್ರು ತಯಾರಾಗಿದ್ದಾರೆ, ಇದರ ಅರ್ಥನಾ ಅಂಥೇಳಿ ಮೂರ್ತಿಯವರಿಗೆ ಚಿಂತೆ ಆಯಿತು. ಇದನ್ನು ಗಮನಿಸಿದ ಸಿದ್ಧಲಿಂಗಯ್ಯವರು ಅತಿಥಿಗಳನ್ನ ಬೇಗ ಹೊಡೆಸ್ಕೊಂಡು ಮನೆ ಕಡೆ ಹೊರಟರು. ಮನೆಗೆ ಹೋಗೋವರೆಗೂ ಆ ಯುವ ಮಾರ್ಕ್ಸ್ವಾದಿಗಳು ಈ ಪ್ರೊಫೆಸರ್ ಮೂರ್ತಿಯವರ ಗುಣಗಾನವನ್ನು ಮಾಡ್ತಾನೇ ಇದ್ದರು. ಒಟ್ಟಿನಲ್ಲಿ ಈ ಮಾರ್ಕ್ಸ್ವಾದ ಬಡವರ ಪರವಾದ ನಿಲುವನ್ನು ಅವತ್ತಿನೂ ಹೊಂದಿದೆ. ಈಗಲೂ ಸಿದ್ಧಲಿಂಗಯ್ಯವರಿಗೆ ಮಾರ್ಕ್ಸ್ವಾದದ ಬಗ್ಗೆ ವಿಶೇಷ ಗೌರವ ಇದೆ. ಮಾರ್ಕ್ಸ್ವಾದ ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ಒಂದು ಸಿದ್ಧಾಂತವಾಗಿದೆ. ಮಾರ್ಕ್ಸ್ವಾದಿ ತರುಣ ಮಿತ್ರನವರು ತಮಾಷೆ ಮಾಡೋಕ್ಕೆ ಬೋರ್ಡಿನ ಬರಹವನ್ನು ಬಳಸ್ಕೊಂಡಿದ್ದರ ಬಗ್ಗೆ ಅವರಿಗೆ ಗೊಂದಲ ಇದೆ ಅಂತೆ ಸಿದ್ಧಲಿಂಗಯ್ಯವರಿಗೆ. ಮೂರ್ತಿಯವರು ಪ್ರಾಧ್ಯಾಪಕರಾಗಿದ್ದಾರೆ, ಎಷ್ಟು ಗೌರವಿಸಿದ್ದನು ಅಷ್ಟೇ ಗೌರವವನ್ನು ಈಗ ಸಾಧಾರಣ ಕಾರ್ಮಿಕರಾಗಿದ್ದರಿಂದ ಅಷ್ಟೇ ಗೌರವವನ್ನು ನೀಡ್ತೀನಿ, ಇದು ನನ್ನ ಮನೋಧರ್ಮ ಅಂತೇಳಿ ಇನ್ನು ಬಹಳ ಎಚ್ಚರಿಕೆಯಿಂದ ನಾನು ಅವತ್ತಿಂದ ಬಳಸ್ಕೊಂಡ್ಬರ್ತಾ ಇದ್ದೀನಿ ಅಂತೇಳಿ ಅವ್ರು ಹೇಳ್ತಾರೆ. ಇನ್ನು ಉಪನಗರದಲ್ಲಿ ಹೊಡೆದಾಟ ಅನ್ನೋದು ಬಹಳ ವಿಶಿಷ್ಟವಾದ ವಿಲಕ್ಷಣವಾದ ವಿಕ್ಷಿಪ್ತವಾದ ಒಂದು ಸಂದರ್ಭ ಘಟನೆ. ಯಾವುದೋ ಕಾರಣಕ್ಕೆ ಮೂರ್ತಿಯವರು ಹೋಟೆಲನ್ನು ಮುಚ್ಚಿಬಿಟ್ಟಿದ್ರು.
ಬೆಳಗ್ಗೆ ಎದ್ದ ತಕ್ಷಣ ಇವರು ಉಪಹಾರವನ್ನು ಹುಡುಕ್ತಾ ಉಪನಗರದಲ್ಲಿ ಎಲ್ಲಿ ಹೋಟ್ಲು ಸಿಗುತ್ತೆ ಅಂತ ಹೋಗ್ತಾ ಇದ್ರು. ಮೇನ್ ರೋಡ್ ಹೋಗ್ಬೇಕಾದ್ರೆ ಬೆಳಗ್ಗೆ ಬೆಳಗ್ಗೆ ಕೊಂಚ ದೂರದಲ್ಲಿ ಜನ ಗುಂಪಾಗಿ ಸೇರಿದ್ರು. ಏನು ಅಂತ ಇವರು ಗುಂಪು ಸೇರಿಕೊಂಡ್ರು, ಇಬ್ಬರು ವ್ಯಕ್ತಿಗಳು ಹೊಡೆದಾಡ್ತಾ ಇದ್ದಾರೆ. ಅದನ್ನು ಎಲ್ಲರೂ ಭಾಳ ಕುತೂಹಲ ಸಂತೋಷದಿಂದ ನೋಡ್ತಾ ಇದ್ದಾರೆ. ಯಾರು ಕೆಳಗಡೆ ಬೀಳ್ತಾನೆ, ಯಾರು ಗೆಲ್ತಾನೆ, ಯಾರು ಸೋಲ್ತಾನೆ ಅಂತ. ಹೊಡೆದಾಡೋ ಶೈಲಿ ಹಳ್ಳಿಯ ಹೊಡೆದಾಟದ ರೀತಿ ಅದು. ಸಿಟಿಲಿ ಇದ್ದಾರೆ, ಹಳ್ಳಿಲಿ ಹೊಡೆದಾಡ್ತಾ ಇದ್ದಾರೆ. ಅದು ನೋಡೋರೆಲ್ಲ ಸಿಟಿಯವರು. ಈ ಬಿಟ್ಟಿ ಮನರಂಜನೆಯನ್ನು ಕಳೆದುಕೊಳ್ಬಾರ್ದು ಅಂಥೇಳಿ ಇವರು ಕೂಡ ಕುಸ್ತಿಯನ್ನು ವೀಕ್ಷಿಸತೊಡಗಿದ. ಒಬ್ಬ ತನ್ನ ವೈರಿಯನ್ನು ಆರಾಮತ್ತಾಗಿ ಎತ್ತಿ ಕೆಳಗಡೆ ಕುಪ್ಪಿಡ. ಇಂಥ ಸಂದರ್ಭದಲ್ಲಿ, ಇಲ್ಲೇನು ಕುಕ್ಕಿರೋ ಚಿತ್ರ ಇಲ್ಲ, ಯಾವುದು ವಿದೇಶಿ ಚಿತ್ರ ಇದು, ಕುಕ್ಕಿಸಿಕೊಂಡವನು ದಡಾರನೆ ಮೇಲಿದ್ದು ತನ್ನನ್ನು ಕೆಡವುದನ್ನು ಎರಡೂ ಕೈಗಳನ್ನು ಹಿಂದಕ್ಕೆ ಕಟ್ಟಿ ಕಾಲಿನಿಂದ ಬೆನ್ನ ಮೇಲೆ ಬಂದ. ಇಂಥ ಹೊಡೆದಾಟ ಉಪನಗರದಲ್ಲಿ ಅಪರೂಪ. ಎಲ್ಲಿ ಇವರಿಬ್ಬರು ಜಗಳ ನಿಲ್ಲಿಸಿಬಿಡುವರು ಎಂಬ ಭಯ ಜನಗಳಲ್ಲಿ ಇತ್ತು, ಇನ್ನೂ ಆಡಲಿ ಅಂತ. ಇದು ಹೀಗೇ ಮುಂದುವರಿಯಲಿ ಎಂಬ ಆಸೆ ಇದ್ದದರಿಂದ ಯಾರೂ ಆ ಜಗಳವನ್ನು ಬಿಡಿಸೋದಕ್ಕೆ ಮುಂದಾಗಲಿಲ್ಲ. ಜಗಳ ನೋಡುತ್ತಿದ್ದ ನನಗೆ ಏನೋ ವಿಚಿತ್ರವಾದ ಒಂದು ಭಾವನೆ ಬಂತು. ಏನದು ಅಂದರೆ, ಆ ಇಬ್ಬರಲ್ಲಿ ಒಬ್ಬ ಸಿದ್ಧಲಿಂಗ ಅವರು ಶರ್ಟನ್ನು ಧರಿಸಿದ್ದ. ಅವರು ಇನ್ನೊಂದ್ಸಲ ಸೂಕ್ಷ್ಮವಾಗಿ ಆ ಶರ್ಟ್ ನೋಡಿದ್ರು, ಅದು ಅವನ ಶರ್ಟೆ, ಸಿದ್ಧಲಿಂಗ ಅವ್ರ ಶರ್ಟೆ ಅನ್ನೋದು ಪರೀಕ್ಷೆ ಮಾಡಿ ಖಾತ್ರಿ ಮಾಡಿಕೊಂಡ್ರು. ಸೊ ಈ ನನ್ನ ಶರ್ಟನ್ನು ತೊಟ್ಟ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಯಾರು ಅಂದರೆ ನನ್ನ ಬಟ್ಟೆ ಐರನ್ ಮಾಡ್ತಾನಲ್ಲ ಅವನೇ, ಇಸ್ತ್ರಿ ಮಾಡೋನೇ ಅಂತೇಳಿ ಸಿದ್ಧಲಿಂಗಿಯವರು ಕನ್ಫರ್ಮ್ ಮಾಡಿಕೊಂಡ್ರು. ಈಗ ಅವರಿಗೆ ಈ ಜಗಳದಲ್ಲೂ ಒಂದು ಹೊಸ ವಿಷಯ, ಒಂದು ಹೊಸ ಸಂಶೋಧನೆ ಎಲ್ಲ ಆಗಿ ಒಂದು ವಿಚಿತ್ರ ಆತಂಕ ಶುರುವಾಯಿತು. ಎಲ್ಲಿ ನನ್ನ ಶರ್ಟ್ ಅರ್ಧ ಹಾಕ್ಬಿಡ್ತಾನೋ ಅಂತ. ತಮಿಳುನಾಡಿಂದ ಹೊಸದಾಗಿ ಬಂದಿದ್ದ ಆಯ್ತ ಹೇಗೋ ಸಿದ್ಧಲಿಂಗಿಯವ್ರಿಗೆ ಪರಿಚಯ ಆಗಿದ್ದ. ಭಾಳ ಎತ್ತರವಾಗಿದ್ದ, ಆದ್ದರಿಂದ ಅವನಿಗೆ ಸಿದ್ಧಲಿಂಗಿಯವ್ರ ಬಟ್ಟೆ ಚೆನ್ನಾಗಿ ಒಪ್ತಿತ್ತಂತೆ. ಯಾಕಂದರೆ ಸಿದ್ಧಲಿಂಗಿಯವರು ಕುಳ್ಳುಗು ಕಪ್ಪು ಬಣ್ಣದವರು ಆಗಿದ್ದರಿಂದ ಆತ ಸಿದ್ಧಲಿಂಗಿಯವ್ರ ಬಟ್ಟೆ ಹಾಕ್ಕೊಂಡ್ರೆ ಜನ ನಾನೇ ಅಂತ ತಪ್ಪು ತಿಳಿದುಕೊಳ್ಳುವಂತೆ ಇದ್ದ. ಅಂದರೆ ಸಿದ್ಧಲಿಂಗಿಯವ್ರ ಥರನೇ ಇದ್ದ ಅವನನ್ನು. ನೋಡಿ, ಇಲ್ಲೊಂದು ಮಿಸ್ಟೇಕ್ ಹೇಳಿ, ಸಿದ್ಧಲಿಂಗಿಯವ್ರ ಎತ್ತರದಷ್ಟೇ ಇದ್ದ ಅವನು. ಆ ವ್ಯಕ್ತಿ ಭಾಳ ಎತ್ತರ ಅಲ್ಲ, ಸಿದ್ಧಲಿಂಗಿಯವ್ರಷ್ಟೇ ಎತ್ತರ ಇದ್ದ. ಸೊ ಸಿದ್ಧಲಿಂಗಿಯವ್ರ ಬಟ್ಟೆ ಹಾಕ್ಕೊಂಡ್ರೆ ಗೊತ್ತೇ ಆಗ್ತಿರಲಿಲ್ಲ ಯಾರಿದ್ದು ಸಿದ್ಧಲಿಂಗಯ್ಯ ಅವರ ಇವರ ಅನ್ನೋ ಥರ ಹೇಳಿ. ಸೊ ಸಿದ್ಧಲಿಂಗಿಯವರು ಆ ವ್ಯಕ್ತಿಯನ್ನು ಐರನ್ ಮಾಡೋ ವ್ಯಕ್ತಿನ ಫ್ರೆಂಡ್ ಅಂತಲೇ ಭಾವಿಸ್ಕೊಂಡಿದ್ರು. ಆದರೆ ಅವನ ಶರ್ಟನ್ನು, ಅವ್ರ ಶರ್ಟನ್ನು ಅವನು ಧರಿಸಿ ಓಡಾಡ್ಕೊಳ್ಳೋವಂಥದ್ದು ಇವರಿಗೆ ಗೊತ್ತಿರಲಿಲ್ಲ. ಯಾಕೆ ಅವನು ಯಾವಾಗಲೂ ಐರನ್ ಕೊಟ್ಟರೆ ಎರಡನ್ನ ಲೇಟಾಗಿ ಕೊಡ್ತಾನೆ ಅಂತ ಈಗ ಅವರಿಗೆ ಗೊತ್ತಾಯಿತು. ಓಹೋ, ಈ ಥರ ಎಲ್ಲ ಮಾಡ್ತಾನ ಅಂಥೇಳಿ ಅವರಿಬ್ಬರ ಹೊಡೆದಾಟ ಖಾರಕ್ಕೆ ಇರ್ತು. ಜನ ತನ್ಮಯರಾಗಿ ನೋಡ್ತಿದ್ರು. ದೋಬಿಯ ವೈರಿ ಸಿದ್ಧಲಿಂಗಯ್ಯವರ ಶರ್ಟನ್ನು ಹರಿದು ಹಾಕುವನೆಂಬ ಭಯ ಕಾಡತೊಡಗಿತ್ತು. ಯಾಕಂದರೆ ಆ ಶರ್ಟನ್ನು ಅವನು ಇನ್ನೊಬ್ಬ ದೋಬಿ ಹಾಕ್ಕೊಂಡಿದ್ದ. ನೋಡಿ, ಇಲ್ಲೊಂದು ಇಂಡಿಯನ್, ಇಲ್ಲೊಂದು ವೆಸ್ಟರ್ನ್, ಎರಡು ಇದೆ ನೋಡ್ಬೋದು. ಇಬ್ಬರು ಟೈ ಹಿಡ್ಕೊಂಡು ಇಬ್ಬರು ಇಲ್ಲಿ ಹೇಗೆ ಕಿತ್ತಾಡ್ತಾ ಇದ್ದಾರೆ ಬೀದಿಯಲ್ಲಿ, ಅದನ್ನು ಕೆಲವರು ನೋಡ್ತಾ ಇದ್ದಾರೆ, ಅದನ್ನು ಗಮನಿಸ್ಬೋದು. ಧೋಬಿಯು ಚಿರತೆಯಂತ ಎಗರಿ ವೈರಿಯ ಕುತ್ತಿಗೆಗೆ ಜೊತೆಗಿದ್ದ. ನನ್ನ ಶರ್ಟನ್ನು, ಅಂದರೆ ಸಿದ್ಧಲಿಂಗಿಯವರ ಶರ್ಟನ್ನು ಸಿದ್ಧಲಿಂಗಿಯವರು ರಕ್ಷಿಸಲೇಬೇಕಾಯಿತು. ಸಾಮಾನ್ಯವಾಗಿ ಸಾಧು ಸ್ವಭಾವವನ್ನು ತೋರುವ ಸಿದ್ಧಲಿಂಗಿಯವರು ಅವತ್ತು ಮಾತ್ರ ಗರ್ಜಿಸುತ್ತಾ ರಣರಂಗವನ್ನು ಪ್ರವೇಶಿಸುವಂತೆ ಮುನ್ನುಗ್ಗಿದ್ರು. ಜಗಳ ನಿಲ್ಲಿಸಿ ಅಂತ ಜೋರಾಗಿ ಕೂಗಿದ್ರು. ಇವರು ಕೂಗಿನಿಂದ ಹೊಡೆದಾಡ್ತಿದ್ದ ಇಬ್ಬರೂ ಅಪ್ರತಿಭರಾದರು. ಆ ಒಂದು ಕ್ಷಣ ಆ ಧೋಬಿ ಸಿದ್ಧಲಿಂಗಿಯವ್ರ ಕಡೆ ನೋಡ್ದ. ಅವನು ತೊಟ್ಟಿರುವ ಶರ್ಟು ಮಾಲೀಕ ಇವನೇ ಅಂತೇಳಿ ಆತ ಗುರುತಿಸ್ದ. ಸೊ ತಕ್ಷಣ ಅವನಲ್ಲಿ ಇರ್ತಾನೆ, ಅಲ್ಲಿಂದ ಪರಾರಿ ಆಗ್ಬಿಟ್ಟ. ಇನ್ನೊಬ್ಬ ಏನೂ ತೋಚದೆ ಹಾಗೆ ನಿಂತಿದ್ದ. ಸೊ ಈ ಹೊಡೆದಾಟ ನೋಡ್ತಿದ್ದಂಥ ಪ್ರೇಕ್ಷಕರಿಗೇನಾಯಿತು, ಬಹಳ ನಿರಾಶೆ ಆಗೋಯಿತು. ಇದೇನಪ್ಪ ಹಿಂಗೆ ನಿಲ್ಲಿಸೋಯ್ತು ಅಂತೇಳಿ. ಸೊ ಆದರೂ ಅವರು ಯಾರೂ ತಮ್ಮ ಕೋಪವನ್ನು ತೋರಿಸ್ಕೊಳ್ಳಿಲ್ಲ. ನನ್ನನ್ನು ಇವರಿಬ್ಬರಿಗಿಂತಲೂ ದೊಡ್ಡ ರೋಡ್ ಇರ್ಬೋದು ಅಂತ ಭಾವಿಸಿದ್ರು. ಪ್ರೇಕ್ಷಕರು ಮುಗಿತಲ್ಲ ಕುಸ್ತಿ ಅಂತೇಳಿ ಅವರು ಮನೆ ಕಡೆ ಹೊರಟರು. ಇವರು ನನ್ನ ಶರ್ಟ್ ಏನಾಗಿರ್ಬೋದು ಅಂತ ಚಿಂತೆಯಲ್ಲಿ ಪರೀಕ್ಷೆ ಮಾಡೋದಕ್ಕೆ ಅಂತೇಳಿ ಧೋಬಿ ಅಂಗಡಿ ಹತ್ರ ಮುಂದಕ್ಕೆ ಹೋದರು. ಆಯಿತಾ, ಅಲ್ಲಿಗೆ ಈ ಘಟನೆ ನಿಲ್ಲುತ್ತೆ. ಶರ್ಟು, ಕವಿಗಳ ಶರ್ಟನ್ನು ಹಾಕ್ಕೊಂಡು ಕುಸ್ತಿ ಮಾಡಿದ ಪೈಲ್ವಾನನ ಧೋಬಿಯ ಕಥೆಯನ್ನು ಈಗ ನೀವು ಕೇಳಿದ್ರೆ ಇದಿಷ್ಟು ಇಲ್ಲಿ ಇವತ್ತಿನ ತರಗತಿಯಲ್ಲಿ. ಮುಂದಿನ ತರಗತಿಯಲ್ಲಿ ಇನ್ನೊಂದಷ್ಟು ಘಟನಾವಳಿ, ಸಿದ್ಧಲಿಂಗಿಯವರ ಬದುಕಿನ ಘಟನಾವಳಿಯನ್ನು ಅವರದೇ ಭಾಷೆಯಲ್ಲಿ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ. ತಮ್ಮೆಲ್ಲರಿಗೂ ಧನ್ಯವಾದ.